ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ದಿನ ಭಾಳ ಪ್ರಮುಖವಾಗಿ ವಿಶ್ವಮಟ್ಟದ ಸ್ಕೌಟ್ ಮತ್ತು ಗೈಡ್ನ ಜಾಂಬೂರಿ ಕಾರ್ಯಕ್ರಮಕ್ಕೆ ನಮ್ಮ ಹೊಸದುರ್ಗ ತಾಲೂಕಿನಿಂದ 512 ವಿದ್ಯಾರ್ಥಿಗಳನ್ನು ನಾವು ಇವತ್ತು ಮನೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ವಾಹನಗಳಿಗೆ ಚಾಲನೆ ನೀಡುವುದರ ಮುಖಾಂತರ ಕಳಿಸ್ಕೊಡ್ತಿದ್ವಿ. ಸ್ಕೌಟ್ ಮತ್ತು ಗೈಡ್ ಅಂದರೆ ಮಕ್ಕಳಲ್ಲಿ ಶಿಸ್ತು, ಸಂಯಮ, ಪರಸ್ಪರ ಪ್ರೀತಿ, ಸ್ನೇಹ, ನಂಬಿಕೆ, ನಾಯಕತ್ವ, ವಿಶ್ವ ಭ್ರಾತೃತ್ವ, ಈ ಎಲ್ಲ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಿಂದ ಮಕ್ಕಳೆಲ್ಲ ಬರ್ತಾರೆ. ಎಲ್ಲ ಮಕ್ಕಳೊಂದಿಗೆ ಬೆರೆಯೋದ್ರ ಮುಖಾಂತರ ಎಲ್ಲ ಒಂದು ಕಡೆ ಒಂದು ವಿಶ್ವ ಪ್ರಜ್ಞೆ ಮಕ್ಕಳಲ್ಲಿ ಮೂಡೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಸೊ ವಿಶೇಷವಾಗಿ ನಮ್ಮ ತಾಲೂಕಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 40,000 ಕಾಯಿಗಳನ್ನು ವಿವಿಧ ದಾನಿಗಳು ಕೊಟ್ಟಿದ್ದಾರೆ. ಅದೇ ರೀತಿ 30 ಕ್ವಿಂಟಲ್ ರಾಗಿಯನ್ನು ಕಳಿಸಿದ್ದೇವೆ. ಇದರಲ್ಲಿ 20 ಕ್ವಿಂಟಲ್ ರಾಗಿಯನ್ನು ನಮ್ಮ ಎಲ್ಲ APMC ಅಂಗಡಿಯವರು ಪ್ರತಿ ಅಂಗಡಿಯಿಂದ 50 ಕೆಜಿ ಹಂಗೆ 20 ಕ್ವಿಂಟಲು ನಮಗೆ ರಾಗಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀನಿ. 9 ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಅದರಲ್ಲಿ ಪ್ರತಿ 10 ವಿದ್ಯಾರ್ಥಿಗೆ ಒಬ್ಬರು ಟೀಚರ್, ನೋಡಲ್ ಟೀಚರ್ ಅಂತ ನಾವು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ವಿ. ಸೊ ಅಲ್ಲೆಲ್ಲ ಊಟಕ್ಕೆ, ವಸತಿಗೆ ಒಂದು ತುಂಬ ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿ ಅಲ್ಲಿ ಒಂದು ಹೊರಸಂಚಾರ ಅಂತ ಕರ್ಕೊಂಡು ಹೋಗ್ತಾರೆ ಪಿಲಿಕುಳ, ಆ ಒಂದು ಇದಕ್ಕೆ ಶಿವನೇಕಟ್ಟೆ ಗುರು ಪ್ರಸಾದ್ ಅವರು ಅದರ ಜವಾಬ್ದಾರಿಯನ್ನು 30,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀನಿ. ಅದೇ ರೀತಿ ಬೆಲಗೂರು ಮಠದಿಂದಲೂ ಒಂದು 20 ಮೂಟೆ ಅಕ್ಕಿ ಕೊಟ್ಟಿದ್ದಾರೆ. ನಿವೃತ್ತ ಯೋಧರು 15 ಪ್ಯಾಕೆಟ್ ಅಕ್ಕಿ ಕೊಡಿದರೆ. ವರ್ತಕರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾಗಿ ನಾನು ಶಿಕ್ಷಣ ಇಲಾಖೆ ಮೂಲಕ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಳು ದಿನಗಳ ಕಾಲ ನಡೀತಕ್ಕಂಥ ವಿಶ್ವ ಸ್ಕೌಟ್ಸ್ ಮತ್ತು ಗೈಡ್ ಕಾರ್ಯಕ್ರಮಕ್ಕೆ ನಮ್ಮ ಹೊಸದುರ್ಗ ತಾಲೂಕಿಂದ 512 ಮಕ್ಕಳನ್ನು ನಾವು ಕಳಿಸ್ಕೊಳ್ತಾ ಇದ್ದೀವಿ. ಇದು ಬಹಳ ಐತಿಹಾಸಿಕ ಕ್ಷಣ ಅಂತ ನಾವು ಭಾವಿಸ್ಕೊಂಡಿದ್ವಿ. ಯಾಕಂದರೆ ಇದು ನಮ್ಮ ಮಕ್ಕಳಿಗೆ ವಿಶ್ವದ ಎಲ್ಲ ಸಮುದಾಯದ ಮತ್ತು ಎಲ್ಲ ದೇಶಗಳ ಮಕ್ಕಳೊಂದಿಗೆ ಸಮ್ಮೇಳನಗೊಳ್ಳುವಂಥದ್ದು ಮತ್ತು ಅವರ ಕಾರ್ಯಕ್ರಮವನ್ನು ಮತ್ತು ಅವರ ಕಲ್ಚರ್ ಸಂಸ್ಕೃತಿಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಮಹತ್ವದ ಕಾರ್ಯಕ್ರಮ. ಈ ಮೂಲಕ ಮಕ್ಕಳಿಗೆ ಹೊರಗಡೆ ಹೊರ ಪ್ರಪಂಚದ ಎಕ್ಸ್ಪೋಜರ್ ಏನಿದೆಯೋ ಅದು ಬಹಳ ಮುಖ್ಯ. ಯಾಕಂದರೆ ಅವರಿಗೆ ಕಲಿಯುವಂಥ ವಯಸ್ಸಿನಲ್ಲಿ ಇಂಥದ್ದೊಂದು ಒಳ್ಳೆಯ ಅವಕಾಶವನ್ನು ನಮ್ಮ ತಾಲೂಕಾಡಳಿತದಿಂದ ಮತ್ತು ಮೊನ್ನೆ ನಮ್ಮ BO ಅವರು ಭಾಳ ಆಸಕ್ತಿ ವಹಿಸಿ ಬನ್ನಿ ಒಂದು ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅವರಿಗೆ ನಾನು ತಾಲೂಕಾಡಳಿತದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಯಾಕಂದರೆ ಅವರು ಭಾಳ ಕಳೆದ 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದರೆ ಸಂಬಂಧಪಟ್ಟಂಥ ದಾನಿಗಳನ್ನು ಅವರು ಭೇಟಿಯಾಗಿ ಅವರ ಮನವೊಲಿಸಿ ಇಷ್ಟೆಲ್ಲ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅಂಥ ದೊಡ್ಡ ಸಮ್ಮೇಳನಕ್ಕೆ ಅವರು ಕೈ ಜೋಡಿಸಿ ಮತ್ತು ಮುಂದೆ ಆಪರಿಸಿದರೆ ಅವರಿಗೆ ನಾನು ಮತ್ತೊಮ್ಮೆ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಓದುವಂಥ ಮಕ್ಕಳಿಗೆ ಶುಭವನ್ನು ಮತ್ತು ಅಲ್ಲಿಯ ಶಿಕ್ಷಕರಿಗೆ ನಾನು ಶುಭವನ್ನು ಆರಿಸ್ತೇನೆ. ಮೂಡುಬಿದ್ರಿಯಲ್ಲಿ ಜಂಬೋ ಒಂದು ಸ್ಕೌಟ್ ಅಂಡ್ ಗೈಡ್ ಸಮ್ಮೇಳನ ನಡೀತಿದೆ. ಆ ಸಮ್ಮೇಳನಕ್ಕೆ ಹೊಸದುರ್ಗದಿಂದ ರಾಜ್ಯದಲ್ಲಿ ಅತಿ ಹೈಯೆಸ್ಟ್ ದಾನ ಮಾಡಿರೋದು ಅಕ್ಕಿ ಚೀಲ, ರಾಗಿ ಚೀಲ, ಕಾಯಿ,
ಎಲ್ಲ ವಸ್ತುಗಳನ್ನು ನಮ್ಮ ಜಯಪ್ಪರ ಅವರ ಶ್ರಮದಿಂದ ವಿಶೇಷವಾಗಿ ವಸ್ತುಗಳು ಒಳ್ಳೆ ಹೆಸರು ತಂದಿದ್ದಾರೆ. ಜಯಪ್ಪರ ಒಂದು ಸ್ಕೌಟು, ಸ್ಕೌಟ್ ಅಂದರೆ ಜಯಪ್ಪರ ಆ ಥರ ಆಗಬೇಕು. ನಾವು ಜಯಪ್ಪರ ಒಂದು ಇದರಿಂದ ಅವ್ರಿಗೆಲ್ಲ ಸಹಕಾರ ಕೊಡ್ತೀವಿ. ನಮ್ಮಲ್ಲಿ ಸುಮಾರು 8 ಬಸ್ಸು ಕರ್ನಾಟಕದಲ್ಲಿ, 5 ಬಸ್ ನಮ್ಮಲ್ಲೇ ಬರ್ತಾರೆ. ಆ ಹುಮ್ಮಸ್ತರಕ್ಕೆ ಜಯಪ್ಪರ ಕಾರಣ. ಅಲ್ಲಿ ಯಶಸ್ವಿಯಾಗಬೇಕು ಅಂತ ಹೇಳ್ತೀವಿ. ಹೋದ ಮಕ್ಕಳೆಲ್ಲ ಆ ಬಸ್ನ ಮಾಸ್ಟರ್ ನಂಬರ್ ತಗೊಂಡು ಯಾರು ಮಿಸ್ ಆಗ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಂದ ಅವ್ರಿಗಷ್ಟು ಪ್ರೀತಿ ನಮ್ಮ ಜಯಪ್ಪರಿಗೆ. ಆದ್ದರಿಂದ ಅವರಿಗೆ ನಾವು ಸಾಕೊಂಡು ಸಹಕಾರ ಕೊಡ್ತೀವಿ. ಹೋದ ಮಕ್ಕಳು ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ವ್ಯವಸ್ಥೆ ನೋಡಿದ್ರೆ ಬಸ್ ವ್ಯವಸ್ಥೆ ಮನವಿ ಮಾಡ್ತೀವಿ. ಜಯಪ್ಪರ ಫೇಸ್ ಮಾಡ್ತೀವಿ. 10 ಬಸ್ಸು ಚಿತ್ರದುರ್ಗದಿಂದ ಯಾವ ಬಸ್ ಅಷ್ಟು ಹೋಗಿಲ್ಲ. ಇದು ಕೇಳ್ತಾ ನಾನು ಅವ್ರಿಗೆ ಶುಭ ಕೊಡ್ತಾ ನಮ್ಮ ಮಾತನ್ನು ಜಿವಿಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.